ಲಿಂಗಸಗೂರು ತಾಲೂಕಿನ ಬೆಂಡೋಣಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೊಸ ವರ್ಷವನ್ನ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಕೇಕ್ ಅನ್ನ ಕತ್ತರಿಸಿ ಸಿಹಿಯನ್ನ ಪರಸ್ಪರ ಹಂಚುವ ಮೂಲಕ ಆಚರಿಸಿ ಸಂಭ್ರಮಿಸಿದರು. ಶಾಲೆಯ ಶಿಕ್ಷಕ ಚಂದ್ರು ಜನವರಿ 1ರ ವರ್ಷಾಚರಣೆಯಿಂದ ಕೇವಲ ಕ್ಯಾಲೆಂಡರ್ ಬದಲಾಗುತ್ತದೆ ಹೊರತು ಮತ್ಯಾವುದು ಬದಲಾಗಲ್ಲ. ಅಂತಹ ಬದಲಾವಣೆಯನ್ನ ನಾವು ಕಾಣಬೇಕಾದರೆ ಮತ್ತು ಇಂತಹ ಆಚರಣೆಗೆ ಮೆರವು ನೀಡಲು ನಾವು ಪ್ರತಿದಿನ ಇದೇ ಸಂಭ್ರಮದಿಂದ ಕೆಲಸ ಕಾರ್ಯಗಳಲ್ಲಿ ತೊಡಗಬೇಕು. ಇದಕ್ಕಾಗಿ ನಾವು ನಮ್ಮ ಮನಸ್ಸನ್ನ ಬದಲಿಸಿಕೊಂಡು ಶ್ರದ್ಧಾ ಭಕ್ತಿಯಿಂದ ಕಾರ್ಯದಲ್ಲಿ ತೊಡಗಬೇಕು. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ಜೊತೆಗೆ ಕಾರ್ಯ ಯಶಸ್ವಿಯಾಗಲು ತಯಾರಿಕೆಯ ಯೋಜನೆಯನ್ನು ರೂಪಿಸಬೇಕು. ಅಂದಾಗ ಮಾತ್ರ ನಮ್ಮ ಗುರಿಗಳನ್ನು ನಾವು ಮುಟ್ಟಿ ಸಾಧನೆ ಮಾಡಲು ಸಾಧ್ಯ ಎಂದು ತಿಳಿಸಿದರು. ಶಿಲ್ಪನೆ ಅಂದ್ರೆ ಕೆತ್ತನೆ ರೂಪದ ಕೆತ್ತನೆಗಳಲ್ಲಿ ಅಂದ್ರೆ ಈ ಕಲ್ಲುಗಳನ್ನ ಕೆತ್ತಿ ಒಂದು ಸುಂದರವಾಗಿರ್ತಕ್ಕಂತ ಏನೋ ಮೂರ್ತಿಯನ್ನು ಮಾಡುವಂತ ಕೆಲಸ ಕಾಯಕದಲ್ಲಿ ತೊಡಗಿರ್ತಕ್ಕಂಥ ಶಿಲ್ಪಿಯವರು. ಇವರು ಚಾಲುಕ್ಯ ಮನೆತನ ಆಮೇಲೆ ವೈಶ್ಯರ ಮನೆತನದಲ್ಲಿ ಇವ್ರು ಕೆಲಸ ಮಾಡಿ ಅಲ್ಲಿ ಬಹುಶಃ ಬೇಲೂರು ಹಳೆಬೀಡು ಕಡೆ ಹೋದ್ರೆ ಗೊತ್ತಾಗತ್ತೆ ನಮ್ಗೆ ಎಂತಹ ಕೆತ್ತನೆಗಳನ್ನು ಕಲ್ಲಿನಲ್ಲೇ ಅವರ ಸೂಕ್ಷ್ಮ ಕೆತ್ತನೆಗಳನ್ನು ಸುಂದರವಾಗಿರ್ತಕ್ಕಂಥ ಕೆತ್ತನೆಗಳು ಕಾಣ್ತಾವಂತಕ್ಕಂಥದ್ದು. ಹೀಗಾಗಿ ಅಂಥ ಕೆತ್ತನೆಗಳನ್ನು ಹಿಂದೆಂದಿಗೂ ಕೂಡ ಎಂದೂ ಮಾಸದಲ್ಲ ಅಂಥ ಕೆತ್ತನೆಗಳನ್ನು ಎಷ್ಟೋ ಶಿಲ್ಪಿಗಳು ಅದರಂದ್ರೂ ಕೂಡ. ಮುಖ್ಯ ಶಿಕ್ಷಕ ಪರಮಣ್ಣ, ಜಗದೀಶ್, ಶಿವಪ್ಪ, ಶಿವಾನಂದ, ರಾಮಣ್ಣ, ಅಂಬರೀಶ್ ಹಾಗೂ ಡಾಕ್ಟರ್ ಗಣೇಶ್ ಲಕ್ಕುಂಡಿ ಇದ್ದರು.